ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೊಂದು ಬಹಳ ಸೂಕ್ಷ್ಮವಾದಂತಹ ವಿಚಾರ, ಇದು ಸೂಕ್ಷ್ಮವಾದ ವಿಚಾರ, ಈ ಬಗ್ಗೆ ಗೃಹ ಸಚಿವರೇ ಮಾತನಾಡ್ತಾರೆ ಅಂತ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಖಂಡಿತವಾಗ್ಲೂ ಸೂಕ್ಷ್ಮ ವಿಚಾರ ಮತ್ತು ಗೃಹ ಸಚಿವರುಗಳಿಗೆ, ಹೋಮ್ ಮಿನಿಸ್ಟರ್ಗೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಫಸ್ಟಿಗೆ ಸಿಗೋದು ಪ್ರಾಥಮಿಕವಾಗಿ, ಹಾಗಾಗಿ ಅವರೇ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತ ಡಿ ಸಿ ಎಂ ಉತ್ತರ ಕೊಟ್ಟಿದ್ದಾರೆ. ಬರ್ತಾ ಇದೆ, ಅದಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ, ಹೋಮ್ ಮಿನಿಸ್ಟರ್ ನೋಡಿಕೊಂಡು ಹೋಮ್ ಮಿನಿಸ್ಟರ್ ಬ್ರೀಫ್ ಮಾಡ್ತಾರೆ. ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ, ವಿಚಾರ ಗೊತ್ತಾಯ್ತು ಅಷ್ಟೇ ನಮಗೆ. ಬಟ್ ನಾವು ಹೋಮ್ ಮಿನಿಸ್ಟರ್ ಇಸ್ ದೇರ್, ಯು ವಿಲ್ ಬ್ರೀಫ್. ಸೂಕ್ಷ್ಮವಾದ ವಿಚಾರ ಸರ್, ಸರ್ಕಾರ ಹೇಗೆ ಹ್ಯಾಂಡಲ್ ಮಾಡುತ್ತೆ? ನೋಡಿಯಪ್ಪ, ಹೋಮ್ ಮಿನಿಸ್ಟರ್ ಇದ್ದಾರೆ, ಅದಕ್ಕೋಸ್ಕರ ಹೋಮ್ ಮಿನಿಸ್ಟರ್ ಇದ್ದಾರೆ, ವೆರಿ ಕಾಂಪಿಟೆಂಟ್ ಹೋಮ್ ಮಿನಿಸ್ಟರ್ ಇದ್ದಾರೆ. ಅರ್ಥ ಆಯ್ತಾ? ನಾವು ಕಾನೂನ ಏನು ಹೇಳ್ತದೋ ಅವರು ಅದಕ್ಕೆ ಮಾತಾಡ್ತಾರೆ. ನಾನು ಇದಕ್ಕೆ ಇಂಟರ್ಫಿಯರ್ ಆಗೋಕ್ಕೆ ಮಾತಾಡೋಕ್ಕೆ ಇಲ್ಲ. ನಾನು ಪ್ಯೂರ್ಲಿ ಪಾಲಿಟಿಕ್ಸ್ ಮಾತಾಡೋಕ್ಕೆ ಬಂದಿದ್ದೀನಿ.